ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಹಾಗೆ ಸುದ್ದಿಯ ಸುತ್ತ ಇರುವ ಪ್ರಶ್ನೆಗಳ ಕಡೆ ಗಮನ ಕೊಡ್ತಾ ಆ ಸುದ್ದಿಯನ್ನ ಮತ್ತಷ್ಟು ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮೊದಲ ಪ್ರಶ್ನೆ ಏನು ಅನ್ನೋದು ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆಯ ಅಬ್ಬರ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ರಾಜ್ಯದ ಯಾವ ಯಾವ ಭಾಗದಲ್ಲಿ ಮಳೆಯ ಪರಿಣಾಮ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ 22 ಜಿಲ್ಲೆಗಳಲ್ಲಿ ರಾಜ್ಯದ 22 ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಬೇರೆ ಬೇರೆ ರೀತಿಯ ಹಾನಿ ಹಾಗೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇರುವ ವರದಿ ಲಭ್ಯವಾಗ್ತಾ ಇದೆ ಪರಿಣಾಮ ಯಾವ ರೀತಿ ಇದೆ ಪ್ರವಾಹದಿಂದಾಗಿ ಪರದಾಡ್ತಾ ಇದ್ದಾರೆ ಜನಸಾಮಾನ್ಯರು ಇನ್ನು ರೈತರು ಕೂಡ ಸಂಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ಮಳೆಯ ಹಾವಳಿ ಯಾವ ಪ್ರಮಾಣದಲ್ಲಿದೆ ಯಾವೆಲ್ಲ ರೀತಿಯ ನಷ್ಟ ಅನುಭವಿಸ್ತಾ ಇದ್ದಾರೆ ಜನ ಗಮನಿಸ್ತಾ ಹೋಗೋಣ ಮುಕ್ಕಾಲು ಭಾಗ ಕರ್ನಾಟಕ ಮಳೆಯಿಂದ ಒದ್ದಾಡ್ತಾ ಇದೆ ಇನ್ನೆಲ್ಲ ಜಿಲ್ಲೆಗಳಲ್ಲಿ ಈವರೆಗೂ ಕೂಡ ನಿಗದಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಸುದ್ದಿ ಕೊಡೆ ಗಮನ ಕೊಡೋಣ 22 ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಇದರ ನೇರ ಪರಿಣಾಮ ನೆರೆ ಹಾವಳಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಕರಾವಳಿ ಮಲೆನಾಡು ಹಾಗೆ ಉತ್ತರ ಕರ್ನಾಟಕ ಭಾಗ ಅತಿ ಹೆಚ್ಚಾಗಿ ಮಳೆಯಿಂದಾಗಿ ಹಾನಿಗೆ ಒಳಗಾಗ್ತಾ ಇದೆ ಪ್ರವಾಹದ ಪರಿಸ್ಥಿತಿಗೆ ತನ್ನನ್ನು ತಾನು ಒಡ್ಕೊಂಡಿದೆ ಹಲವಾರು ಕಡೆಗಳಲ್ಲಿ ನಾಟಿ ಮಾಡಲಿಕ್ಕೆ ಸಂಕಷ್ಟ ಪಡುವಂತ ಪರಿಸ್ಥಿತಿ ರೈತರು ಅನುಭವಿಸ್ತಾ ಇದ್ದಾರೆ ನದಿ ತೊರೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ ನೋಡಲಿಕ್ಕೆ ನಯನ ಮನೋಹರವಾಗಿ ಕಾಣಿಸಿದ್ರೂ ಕೂಡ ಅಪಾರ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಈ ನದಿ ತೊರೆಗಳು ತುಂಬಿ ಹರಿದು ಜನವಸತಿ ಪ್ರದೇಶಕ್ಕೆ ಹಾಗೆ ರೈತರ ಜಮೀನುಗಳಿಗೂ ಕೂಡ ನೀರು ನುಗ್ತಾ ಇರೋದ್ರಿಂದಾಗಿ ಜನಜೀವನ ಅವಸ್ಥೆ ಒಂದ ಕಡೆ ಆದ್ರೆ ರೈತರು ಬೆಳೆ ಬೆಳೆಯಕ ಆಗದಲೇ ಒಂದಷ್ಟು ಪರದಾಡ್ತಾ ಇದ್ದಾರೆ ನದಿ ತೊರೆಗಳು ಜಲಪಾತಗಳು ಕೂಡ ಇದೀಗ ತುಂಬಿ ಹರಿತಾ ಇರುವ ದೃಶ್ಯಗಳು ಕಾಣೋಕೆ ಸಿಗ್ತಾ ಇದೆ ಇದರ ಜೊತೆಗೆ ನಾನಾಗ್ಲೇ ಹೇಳಿದ ಹಾಗೆ ಮಳೆ ಮುಕ್ಕಾಲು ಭಾಗ ಕರ್ನಾಟಕದಲ್ಲಿ ಆಗ್ತಾ ಇದ್ರೆ ಮಳೆ ಕೊರತೆಯನ್ನ ಕೂಡ ಕರ್ನಾಟಕದ ಕೆಲ ಜಿಲ್ಲೆಗಳು ಅನುಭವಿಸ್ತಾ ಇದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯ ಕೊರತೆ ಈವರೆಗೂ ಕಾಣಲಿಕ್ಕೆ ಸಿಗ್ತಾ ಇದೆ ಗಮನಿಸ್ತಾ ಹೋಗೋಣ ರಾಮನಗರದಲ್ಲಿ -48% ಮಳೆ ಅಂದ್ರೆ ನಿಗದಿತ ಪ್ರಮಾಣಕ್ಕಿಂತ -48% ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಇನ್ನು ಕೊಡಗು ಭಾಗದಲ್ಲಿ ಕಳೆದ ಬಾರಿಗೆ ಅಥವಾ ವಾಡಿಕೆಯ ಪ್ರಮಾಣಕ್ಕೆ ಕಂಪೇರ್ ಮಾಡಿ ನೋಡಿದಾಗ -47% ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿರೋದು ಇತ್ತ ಹಾಸನದಲ್ಲಿ -39% ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿದೆ ಕೋಲಾರದಲ್ಲಿ -29% ಹಾಗೆ ಶಿವಮೊಗ್ಗದಲ್ಲಿ -24% ಮಳೆ ಕೊರತೆ ಕಂಡುಬರ್ತಾ ಇದೆ ಚಿಕ್ಕಮಗಳೂರಿನಲ್ಲಿ -21 ಇನ್ನು ಆಗಸ್ಟ್ ನಲ್ಲಿ ಉತ್ತಮ ಮಳೆ ಆಗೋ ನಿರೀಕ್ಷೆ ಇದೆ ಹಲವೆಡೆ ಈಗ ಆಲ್ರೆಡಿ ಕುಡಿಯೋ ನೀರಿಗೂ ಕೂಡ ಪರದಾಟ ಅನುಭವಿಸುವ ಪರಿಸ್ಥಿತಿ ಒಟ್ಟು 9 ಜಿಲ್ಲೆಗಳಲ್ಲಿ ಮಳೆ ಕೊರತೆಯಾಗಿ ಅದರಿಂದ ಕೂಡ ಬೇರೆ ಬೇರೆ ರೀತಿಯ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಜನಸಾಮಾನ್ಯರು ಇನ್ನು ಮಳೆ ಅಧಿಕ ಪ್ರಮಾಣದಲ್ಲಿ ದಾಖಲಾಗ್ತಾ ಇರುವ ಕಡೆಗಳಲ್ಲಿ ನಾನಾಗ್ಲೇ ವಿವರಿಸ್ತಾ ಇದ್ದ ಹಾಗೆ ನದಿ ತೊರೆಗಳು ಜಲಪಾತಗಳು ತುಂಬಿ ಹರಿತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಭಾಗದಿಂದ ಸೆರೆಸಿಕ್ಕಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದಾಗಿ ಈ ಜಲಮೂಲಗಳು ಜಲಾಶಯಗಳು ಹಾಗೆ ನದಿ ತೊರೆಗಳು ಬಹುತೇಕ ತುಂಬಿ ಹರಿತಾ ಇರುವ ದೃಶ್ಯ ಕಾಣಲಿಕ್ಕೆ ಸಿಗ್ತಾ ಇದೆ ಇತ್ತ ಶಿವಮೊಗ್ಗದಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆ ಆಗಿದ್ರೂ ಕೂಡ ಸದ್ಯಕ್ಕೆ ಆಗ್ತಾ ಇರುವ ಮಳೆಯಿಂದಾಗಿ ನದಿ ತೊರೆಗಳು ಉಕ್ಕಿ ಹರಿತಾ ಇದೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ವಿ ಇನ್ನು ಚಿಕ್ಕಮಗಳೂರು ಕಲ್ಲತ್ತಗಿರಿ ಫಾಲ್ಸ್ ನಯನ ಮನೋಹರವಾಗಿ ತುಂಬಿ ಹರಿತಾ ಇರುವುದನ್ನು ನಾವು ಆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇತ್ತ ಹಾಸನದಲ್ಲೂ ಕೂಡ ಮಳೆ ಆಗ್ತಾ ಇದೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇದ್ರೂ ಕೂಡ ಮಳೆ ಪ್ರಾರಂಭ ಆಗಿದೆ ಒಂದ್ ಕಡೆ ರೈತರು ಕೂಡ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ನಿರೀಕ್ಷೆಯಿಂದ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗದಿಂದ ಮಳೆಗೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಬೆಳಗಾವಿಯಲ್ಲಿ ಆಗ್ತಿರುವ ಮಳೆ ಒಂದ್ ಕಡೆ ಆದ್ರೆ ಪಕ್ಕದ ಮಹಾರಾಷ್ಟ್ರದಿಂದ ಹರಿದು ಬರ್ತಾ ಇರುವ ನೆರೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಬೆಳಗಾವಿ ಭಾಗದ ಜಲಾಶಯಗಳು ಹಾಗೆ ನದಿ ತೊರೆಗಳು ಬಹುತೇಕ ತುಂಬಿ ಹರಿತಾ ಇರೋ ದೃಶ್ಯಗಳು ಕಾಣಲಿಕ್ಕೆ ಸಿಗ್ತಾ ಇದೆ ಇತ್ತ ಧಾರವಾಡದಲ್ಲಿ ಮಳೆಯಿಂದಾಗಿ ಕೆಲ ರಸ್ತೆಗಳಿಗೆ ಹಾನಿ ಆಗಿರೋದು ಹಾಗೆ ಜನವಸತಿ ಪ್ರದೇಶಕ್ಕೂ ಕೂಡ ಮಳೆ ನೀರು ನುಗ್ಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿರುವ ಘಟನೆ ವರದಿ ಆಗ್ತಾ ಇದೆ ಇದು ದಾವಣಗೆರೆಯಲ್ಲಿ ಜನವಸತಿ ಪ್ರದೇಶದ ತುಂಬಾ ಮಳೆ ನೀರು ಹರಿದಿರೋದ್ರಿಂದ ಜನ ಕೂಡ ಪರದಾಡುವ ಪರಿಸ್ಥಿತಿ ಅದರ ನಡುವೆ ಕೂಡ ಕೆಲ ಯುವಕರು ಹುಚ್ಚಾಟ ಪ್ರದರ್ಶನ ಮಾಡಿರೋದನ್ನ ಕೂಡ ದಾವಣಗೆರೆಯಿಂದ ನಾವು ವರದಿ ಮೂಲಕ ಗಮನಿಸಬಹುದಾಗಿದೆ ಇನ್ನು ವಿಜಯಪುರದಲ್ಲೂ ಕೂಡ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ನದಿ ತೊರೆಗಳು ತುಂಬಿ ಹರಿತಾ ಇರುವ ದೃಶ್ಯ ಒಂದ್ ಕಡೆ ಇನ್ನು ಗದಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ನೆರೆಹೊರೆಯ ಜಿಲ್ಲೆಗಳಿಂದ ಕೂಡ ಈ ನೀರಿನ ಮೂಲಗಳ ಮೂಲಕ ಹರಿದು ಬರ್ತಾ ಇರುವ ನೆರೆ ಅಥವಾ ಪ್ರವಾಹದ ನೀರು ಹೆಚ್ಚಾಗಿರೋದ್ರಿಂದ ಗದಗದಲ್ಲೂ ಕೂಡ ಪ್ರವಾಹದ ಆತಂಕ ಪ್ರಾರಂಭವಾಗಿದೆ ಇತ್ತ ಹಾವೇರಿಯಲ್ಲಿ ಸುರಿದ ಮಳೆಯಿಂದಾಗಿ ಕೆಲ ಮನೆಗಳು ಕುಸಿದು ಬಿದ್ದಿದೆ ಹೀಗಾಗಿ ಮನೆಯಲ್ಲಿ ವಾಸವಿದ್ದ ಜನರು ಒಂದ್ ರೀತಿಯಲ್ಲಿ ತಾಪತ್ರಯ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ
ರಾಜ್ಯದ ಬಹುತೇಕ ಕಡೆ ನಾವಾಗ್ಲೇ ಹೇಳ್ತಾ ಇದ್ದ ಹಾಗೆ ಸರಿಸುಮಾರು 22 ಜಿಲ್ಲೆಗಳಲ್ಲಿ ಮಳೆ ಹಾಗೆ ಮಳೆಯಿಂದ ಆಗ್ತಾ ಇರುವ ಹಾನಿ ಹಾಗೆ ಬಹುತೇಕ ನದಿ ತೊರೆಗಳು ತುಂಬಿ ಹರಿತಾ ಇರುವ ದೃಶ್ಯ ಮತ್ತೊಂದು ಕಡೆ ಮೈಸೂರು ಹಾಗೆ ಕೊಡಗು ಭಾಗದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಮಳೆ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ ಸಹಜವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಕೆಲ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹಾಗೆ ಕೆಲ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣವನ್ನ ಗಮನಿಸಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರೋದು ನಾವೀಗ ಗಮನಿಸ್ತಾ ಇರುವ ದೃಶ್ಯಗಳು ಮೈಸೂರು ಹಾಗೆ ಕೊಡಗು ಭಾಗದಲ್ಲಿ ಮಳೆಯಿಂದ ಆಗಿರುವ ಪರಿಣಾಮ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಮಳೆಯಿಂದಾದ ಅನಾಹುತಕ್ಕೆ ಒಟ್ಟು 27 ಜನ ಬಲಿಯಾಗಿದ್ದಾರೆ 8 ಜನ ಸಿಡಿಲಿಗೆ ಬಲಿಯಾಗಿದ್ದಾರೆ ಅದರಲ್ಲಿ ಕೆಲವು ಜನ ಕಾಲ್ ಜಾರಿ ಹಳ್ಳದಲ್ಲಿ ಬೆದ್ದಿದ್ದಾರೆ ಅದನ್ನ ಕೂಡ ನಾವು ಪ್ರಕೃತಿ ವಿಕೋಪ ಅಂತಲೇ ತೆಗೆದುಕೊಂಡಿದ್ದೇವೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಕಳೆದ ಕೆಲವು ದಿನಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಅಧಿಕ ಮಳೆ ಆದಾಗ ನಾವು ಜುಲೈ ಮೊದಲನೇ ವಾರದಲ್ಲೂ ಕೂಡ ಮಂಗಳೂರಿನಲ್ಲಿ ಕಾರವಾರದಲ್ಲಿ ಸಾವುಗಳಾಗಿದ್ವು ಈಗ ನಮಗೆ ಬಂದಿರೋ ಪ್ರಕಾರ ಮೂಡಿಗೆರೆಯಲ್ಲಿ ಒಂದು ಸಾವಾಗಿದೆ ರಾಣೆಬೆನ್ನೂರಲ್ಲಿ ಒಂದು ಸಾವಾಗಿದೆ ಹಾಗೂ ತಾವೆಲ್ಲ ವರದಿ ಮಾಡಿರೋ ಹಾಗೆ ಕಲಬುರ್ಗಿಯಲ್ಲಿ ನೆನ್ನೆ ಅಂದ್ರೆ ಅದು ಬಹುಶಃ ಮಳೆಗೆ ಸಂಬಂಧ ನೇರವಾಗಿ ಇಲ್ಲದೆ ಹೋದರೂ ಕೂಡ ಹೊಂಡದೊಳಗಡೆ ಇಬ್ಬರು ಮಕ್ಕಳು ಮುಳುಗಿದ್ದಾರೆ